ಮನೆಯೊಳಗೆ ನೆಮ್ಮದಿಯಾಗಿ ಮಲಗೋದು ಕೂಡ ಸೇಫ್ ಅಲ್ಲ ಗಟ್ಟಿ ಸಿಮೆಂಟ್ ನೆಲವು ಕೂಡ ಕುಸಿದು ಬಿಡುತ್ತೆ ದೃಶ್ಯ ತೋರಿಸ್ತೀವಿ ನಾವು ಆ ದೃಶ್ಯ ನೋಡಿದ್ರೆ ಮನೆಯಲ್ಲಿ ನಿಮಗೆ ಖಂಡಿತ ನಿದ್ದೆ ಬರಲ್ಲ ಇದ್ದಕ್ಕಿದ್ದಂತೆ ಕುಸಿದೆ ಮನೆಯೊಳಗಿನ ಕೊಠಡಿಯ ಜಾಗ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ಘಟನೆ ನಡೆದಿರೋದು ದೊಡ್ಡ ಬೆಸ್ತಗೇರಿಯ ನಾರಾಯಣಪ್ಪ ಅನ್ನೋರ ಮನೆಯಲ್ಲಿ ಕುಸಿತ ಆಗಿದೆ ಈ ಕೊಠಡಿಯ ಜಾಗದಲ್ಲಿ ತಳ ಸೇರಿದೆ ಕೊಠಡಿಯ ಗೋಡೆಗಳು ಮನೆಯಲ್ಲಿದ್ದಂತ ಟಿವಿ ಇರಬಹುದು ಲ್ಯಾಪ್ಟಾಪ್ ಎಲ್ಲವೂ ಕೂಡ ಆ ಕುಸಿತಲ್ಲ ಆ ಟೈಮ್ ನಲ್ಲಿ ಕಂದಕಕ್ಕೆ ಹೋಗ್ಬಿಟ್ಟಿದೆ ಕೊಠಡಿ ಕುಸಿದ ಜಾಗದಲ್ಲಿ ಬೃಹತ್ ರಂಧ್ರ ಈಗ ಗೋಚರ ಆಗಿದೆ ನೆಲ ಕುಸಿದ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ತಾತ ಹಾಗೇನೇ ಮೊಮ್ಮಗ ಮಲ್ಕೊಂಡಿದ್ರು ಅದೃಷ್ಟವಶಾತ್ ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯಲ್ಲಿ ಇದ್ದವರೆಲ್ಲ ಆ ಕ್ಷಣದಲ್ಲಿ ಭಯ ಆಗೇ ಆಗುತ್ತಲ್ಲ ಏನಾಗ್ತಿದೆ ಅಂತ ಆ ಕ್ಷಣ ಗೊತ್ತಾಗಿರಲ್ಲ ಅವರಿಗೆ ಹೊರಗಡೆ ಓಡ್ ಬಂದಿದ್ದಾರೆ ಭಯದಿಂದ ಈ ರೀತಿ ಮನೆಯೊಳಗಿನ ನೆಲ ಕುಸಿಯೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಕಾರಣ ಇನ್ನೂ ಗೊತ್ತಾಗಿಲ್ಲ ಆದ್ರೆ ಇದ್ದಕ್ಕಿದ್ದಂತೆ ಕುಸಿದೆ ಮನೆಯೊಳಗಿನ ಕೊಠಡಿ ಜಾಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಮನೆಯೊಳಗೆ ಮಲಗೋದು ಕೂಡ ಸೇಫ್ ಅಲ್ಲ ಮನೆಯೊಳಗೆ ಇರೋದು ಸೇಫ್ ಅಲ್ವಾ ಹಾಗಾದ್ರೆ ಆತರದೊಂದು ಪ್ರಶ್ನೆ ಸಹಜವಾಗಿ ಈ ಘಟನೆಯಿಂದ ಮೂಡಿದೆ ಈ ದೃಶ್ಯವನ್ನ ನೋಡಿದಾಗ ಎಂತವರಿಗಾದ್ರೂ ಒಂದು ಕ್ಷಣ ಗಾಬರಿ ಆಗೇ ಆಗುತ್ತೆ ಗಟ್ಟಿ ಸಿಮೆಂಟ್ ನೆಲ ಕೂಡ ಕುಸಿಯುತ್ತೆ ದೃಶ್ಯ ನೋಡಿ ಇದ್ದಕ್ಕಿದ್ದಂತೆ ಕುಸಿದೆ ಮನೆಯೊಳಗಿನ ಕೊಠಡಿ ಜಾಗ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ಘಟನೆ ಆಗಿರೋದು ದೊಡ್ಡ ಬೆಸ್ತಗೇರಿಯ ನಾರಾಯಣಪ್ಪ ಅನ್ನೋರ್ ಮನೆ ಇದು ಈ ಕುಸಿದ ಕೊಠಡಿ ಜಾಗದಲ್ಲಿ ತಳ ಸೇರ್ಬಿಟ್ಟಿದೆ ಕೊಠಡಿ ಗೋಡೆಗಳು ಜೊತೆಗೆ ಅಲ್ಲಿ ಟಿವಿ ಇತ್ತು ಬೇರೆ ಬೇರೆ ವಸ್ತುಗಳನ್ನು ಇಟ್ಟಿದ್ರು ಅದೆಲ್ಲ ಕೂಡ ಕಂದಕ ಸೇರ್ಕೊಂಡ್ಬಿಟ್ಟಿದೆ ಇನ್ನು ಆ ಕೊಠಡಿ ಕುಸಿದಂತ ಜಾಗದಲ್ಲಿ ಒಂದು ಬೃಹತ್ ರಂಧ್ರ ಗೋಚರ ಆಗಿದೆಯಂತೆ ಬಟ್ ಈ ತರ ಕುಸಿಯೋ ಕಾರಣ ಏನು ಅಂತ ಹೇಳಿ ಇನ್ನು ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ ಹಳೆ ಮನೆ ಆದ್ರೆ ಗೋಡೆ ಎಲ್ಲ ಶಿಥಿಲಾವಸ್ಥೆ ತಲುಪಿದ್ರೆ ಅದು ಏಕಾಏಕಿ ಬೀಳೋದು ಅಥವಾ ಬಿರುಕು ಬಿಡೋದು ಇಂಥದ್ದೆಲ್ಲ ನಾವು ನೋಡಿದೀವಿ ಇಲ್ಲ ಅಂತಲ್ಲ ಎಸ್ಪೆಷಲಿ ಮಳೆಗಾಲದಲ್ಲಿ ಕುಸ್ತು ಬಿಡೋದು ಇಂಥದ್ದಾಗುತ್ತೆ ಬಟ್ ಅದು ಸಿಮೆಂಟ್ ನೆಲ ಗಟ್ಟಿ ಸಿಮೆಂಟ್ ನೆಲವೂ ಕೂಡ ಸೇಫ್ ಅಲ್ಲ ಅನ್ನೋದು ಈ ದೃಶ್ಯದಿಂದ ನೋಡಿದಾಗ ಗೊತ್ತಾಗ್ತಾ ಇದೆ